ಗೈಸ್, ಯಾರೆಲ್ಲ 2023 ಯೂಟ್ಯೂಬರ್ಸ್ ಆಗಬೇಕು ಅಂತ ಕನಸನ್ನ ಕಂಡಿದ್ದೀರಾ, ಪರ್ಫೆಕ್ಟ್ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ. ಯಾಕೆ ಅಂತಂದರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು 2023 ನೀವೊಂದು ಒಳ್ಳೆ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತೀನಿ, ಇದನ್ನು ಫಾಲೋ ಮಾಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಗೈಸ್, ಯಾರೆಲ್ಲ ಲೈಕ್ ಮಾಡಿಲ್ಲ ಹಂಗೆ ಗ್ಯಾಪಲ್ಲಿ ಲೈಕ್ ಮಾಡಿಬಿಡಿ. ಓಕೆ, ಸೊ ಮೊದಲನೇದಾಗಿ ಗೈಸ್, ಯಾರೆಲ್ಲ ಫಸ್ಟು ಒಂದು ಮೈಂಡಲ್ಲಿ ಇಟ್ಕೊಂಡಿರ್ತೀರ ಆಯಿತಾ, ಲೈಕ್ ಯೂಟ್ಯೂಬರ್ಸ್ ಅಂತ ಯಾರನ್ನ ಕರೀತಾರೆ ಅಂತಂದರೆ, ಯಾರಿಗೋ 100,000 50,000 10,000 1,000 ಅಥವಾ 1,00,000 ಇಷ್ಟು ಸಬ್ಸ್ಕ್ರೈಬರ್ಸ್ ಇರೋರುಗಳ ಚಾನಲ್ಸ್ಗಳು ಮಾತ್ರ, ಅಂಥವ್ರನ್ನ ಮಾತ್ರ ಯೂಟ್ಯೂಬರ್ ಅಂತ ಕರೀತಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು, ಅದು ಸುಳ್ಳು. ಯಾಕೆ ಸುಳ್ಳು ಅಂತಂದರೆ, ನೋಡಿ, ಇವತ್ತು ಚಾನಲ್ನ ಕ್ರಿಯೇಟ್ ಮಾಡಿ, ಇವತ್ತು ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರಿ ಅಂತಂದರೆ ಅವತ್ತಿಂದನೇ ನೀವು ಯೂಟ್ಯೂಬರ್. ಇದನ್ನು ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಯಾವಾಗ ಫಿಕ್ಸ್ ಮಾಡ್ಕೊಳ್ತೀರೋ ಆವಾಗ ನೀವು ಕೆಲಸ ಶುರು ಮಾಡ್ಕೊಳ್ತೀರಾ, ಅಂದರೆ ವೀಡಿಯೋಸ್ಗಳು ಹಾಕೋಕ್ಕೆ ಶುರು ಮಾಡ್ತೀರಾ, ನಿಮಗೆ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಗುತ್ತೆ. ಆಯಿತಾ, ನೀವು ಯಾವಾಗ ಆ ಯೂಟ್ಯೂಬರು ಅಷ್ಟು ವೀಡಿಯೋ ಅಪ್ಲೋಡ್ ಮಾಡಿದರೆ, ಆ ಯೂಟ್ಯೂಬರ್ಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾನು ಇವಾಗ ಶುರು ಮಾಡ್ತಾ ಇರೋದು, ನಾನು ಯೂಟ್ಯೂಬರ್ ಅಲ್ಲ ಅಂತ ನೀವು ಕನ್ಸಿಡರ್ ಮಾಡ್ತು ಅಂತಂದರೆ, ಆವಾಗಲೇ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿದ್ದೋಗಿರುತ್ತೆ, ಆವಾಗ ನೀವು ಯೂಟ್ಯೂಬಲ್ಲಿ ಏನು ಅಚೀವ್ಮೆಂಟ್ನ ಮಾಡೋಕ್ಕಾಗಲ್ಲ. ಸೊ ಫಸ್ಟು ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಒಂದು ವೀಡಿಯೋ ಹಾಕಿದ್ದೀರಾ ಅಂತಂದರೆ ನೀವು ಯೂಟ್ಯೂಬರ್. ಓಕೆ, ಇವಾಗ ನೀವು, ನಾನು ಇಷ್ಟು ಸಿಂಪಲ್ಲಾಗಿ ಹೇಳ್ಬಿಟ್ಟೆ. ಈಗ ಯಾರಾದರೂ ಅನಿಸಿರ್ಬೋದು, ಏನು ಗುರು ಇವನು ಹಿಂಗೆ ಹೇಳ್ತಾನೆ, ಯೂಟ್ಯೂಬರ್ ಅಂದರೆ ಇಷ್ಟು ಸಿಂಪಲ್ಲ, ಏನು ಹಿಂಗೆ ಹೇಳ್ಬಿಟ್ಟ ಇವನು ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತಾರೆ. ಯೂಟ್ಯೂಬರ್ ಯಾರು ಬೇಕಾದರೂ ಆಗ್ಬೋದು ಆಯಿತಾ, ಬಟ್ ನಿಮ್ಮೊಂದು ಚಾನಲ್ನ ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಿದೆ ನೋಡಿ, ಅದನ್ನು ನೀವು ಮಾಡಬೇಕು ಅಂತಂದರೆ ಸರ್ಕಸ್ ಮಾಡಬೇಕು ಗೈಸ್. ನೋಡಿ ಗೈಸ್, ಇವತ್ತು ನಾನು ಅವಾಗ ಹೇಳಿದೆ, ಒಂದು ವೀಡಿಯೋ ಹಾಕಿದ್ರೆ ನೀವು ಯೂಟ್ಯೂಬರ್ ಆಗೋದ್ರಿ, ಬಿಡಿ ಇದನ್ನು ಸೈಡ್ಗಿಡಿ ಆಯಿತಾ, ಯೂಟ್ಯೂಬರ್ ಆಗೋಗಿದ್ದೀರ. ಬಟ್ ನಿಮ್ಮ ಒಂದು ಚಾನಲ್ನ ನೀವು ಬ್ರ್ಯಾಂಡಾಗಿ ನೀವು ಕನ್ವರ್ಟ್ ಮಾಡ್ಕೋಬೇಕು. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಒಂದು ಕಿಕ್ಕಿರುತ್ತೆ ಆಯಿತಾ, ನಾನು ಕೂಡ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು, ನಾನು ಕೂಡ 4,000 ಅಷ್ಟು ಟೈಮ್ ಕಂಪ್ಲೀಟ್ ಮಾಡಿ ತಿಂಗ್ಳಿಗೆ ಪೇಮೆಂಟ್ ತೊಗೋಬೇಕು, ಆಮೇಲೆ ವೀಡಿಯೋ ನಾನು ಮಾಡಬೇಕು ಅನ್ನೋ ಒಂದು ಕನಸನ್ನು ಕಂಡಿರ್ತೀರ. ನೀವು ವೀಡಿಯೋಸ್ಗಳನ್ನ ಮಾಡ್ತಾ 1-2 ವರ್ಷನೋ ಆದಮೇಲೆ, ಸೊ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆನೆಲ್ಲ ಆದಮೇಲೆ ನಿಮ್ಮ ದುಡ್ಡೆಲ್ಲ ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ದುಡ್ಡೆಲ್ಲ ಬರೋಕ್ಕೆ ಶುರು ಆದಮೇಲೆ ನೀವು ಹೋಗ್ತಾ ಹೋಗ್ತಾ ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಬಿದ್ದೋಗುತ್ತೆ, ಬರೀ ದುಡ್ಡಿನ ಕಡೆ ಫೋಕಸ್ ಮಾಡಿಬಿಡ್ತೀರಾ. ಅದಾದಮೇಲೆ ನೀವು ಕ್ಯಾಮ್ರಾ ಮುಂದೆ ಬರೋದನ್ನು ನಿಲ್ಲಿಸ್ಬಿಡ್ತೀರ. ಯಾವಾಗ ನೀವು ಕ್ಯಾಮ್ರಾ ಮುಂದೆ ಬರೋದನ್ನು ನಿಲ್ಲಿಸ್ತೀರೋ ಆವಾಗ ನೀವು ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರ. ಅವ್ರ ಬಗ್ಗೆ ಮಾಡೋಣ, ಇವ್ರ ಬಗ್ಗೆ ಮಾಡೋಣ, ಈ ಥರ ಕಂಟೆಂಟ್ ಮಾಡೋಣ, ಆ ಥರ ಕಂಟೆಂಟ್ ಮಾಡೋಣ, ಯಾರಿಗೂ ಗೊತ್ತಾಗಲ್ಲ, ಇದಕ್ಕೆ ಜಾಸ್ತಿ ವ್ಯೂಸ್ ಬರುತ್ತೆ. ಸೊ ಅದರಿಂದ ನಾನು ಮಾಡ್ತಾ ಇದ್ದೀನಿ, ನಾನು ಯಾವ ಊರವನು, ನನ್ನ ಹೆಸರೇನು, ಇದೇನು ಗೊತ್ತಾಗ್ದಂಗೆ ಎಲ್ಲನೂ ಮಾಡೋಣ ಅಂತಂದ್ಬಿಟ್ಟು ನೀವೇನು ಮಾಡ್ತೀರೋ, ಹೋಗ್ತಾ ಹೋಗ್ತಾ ನಿಮ್ಮ ಫೇಸನ್ನು ತೋರಿಸೋದನ್ನು ನಿಲ್ಲಿಸ್ಬಿಟ್ಟು ವಾಯ್ಸ್ ಓವರು ಅಥವಾ ಏನೋ ಇನ್ನೊಂದೇನೋ ಬದಲಾವಣೆಗಳನ್ನ ಮಾಡಿಕೊಂಡು, ಸೊ ಏನೇನೋ ಮಾಡೋಕ್ಕೆ ಶುರು ಮಾಡ್ಕೊಬಿಡ್ತೀರಾ ಆಯಿತಾ. ಹಿಂಗೆ ನೀವು ಮಾಡ್ಕೊಂಡು ಹೋಗ್ತಿದ್ದಂಗೆ ನಿಮ್ಮ ಒಂದು ಚಾನಲ್ ಬ್ರ್ಯಾಂಡ್ ಆಗಲ್ಲ, ಜಸ್ಟು ನೀವೊಂದು ಯೂಟ್ಯೂಬರ್ ಆಗಿರ್ತೀರ ಅಷ್ಟೇ. ಅಂದರೆ ನಿಮ್ಮ ಚಾನಲ್ಗೆ 1 ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದರು, ಆ 1 ಕೋಟಿ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ಗೆ ಬೆಲೆ ಇರಲ್ಲ ಆಯಿತಾ. ಯಾರು 100,000 ಸಬ್ಸ್ಕ್ರೈಬರ್ಸ್ನ ಫೇಸ್ ತೋರಿಸ್ಕೊಂಡು ವೀಡಿಯೋಸ್ನ ಮಾಡ್ತಾ ಇರ್ತಾನೋ ಅವನಿಗೆ ಸಿಕ್ಕಾಬಟ್ಟೆ ವ್ಯಾಲ್ಯೂ ಇರುತ್ತೆ. ಅಂದರೆ ಫೇಸ್ ತೋರಿಸ್ದೆ ವೀಡಿಯೋಸ್ಗಳನ್ನ ಮಾಡೋರೆಲ್ಲ ಅವ್ರಿಗೇನು ವ್ಯಾಲ್ಯೂ ಇಲ್ಲ ಅಂತಲ್ಲ, ಅದರಲ್ಲೂ ಕೂಡ ವ್ಯಾಲ್ಯೂ ಇದೆ. ಅಂದರೆ ನೀವು ಕನ್ಸಿಸ್ಟೆಂಟಾಗಿ ನೀವು ನಿಮ್ಮತನನ ನೀವು ಬಿಟ್ಕೊಡದೆ ನಿಮ್ಮ ವಾಯ್ಸಲ್ಲಿ, ಓನ್ ವಾಯ್ಸಲ್ಲಿ ನೀವು ಮಾಡ್ಕೊಂಡು ಹೋದರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಕೆಲವರು ಹುಡುಗರ ವಾಯ್ಸ್ನ ಹುಡುಗಿರ ವಾಯ್ಸಾಗಿ ಕನ್ವರ್ಟ್ ಮಾಡಿ ಕೆಲವೊಂದಷ್ಟು ಆ್ಯಪ್ಸ್ಗಳನ್ನ ಉಪಯೋಗಿಸ್ಕೊಂಡು, ಸೊ ಯೂಟ್ಯೂಬಲ್ಲಿ ಕೋಟಿ ದುಡ್ಡುಗಳನ್ನ ಮಾಡ್ತಾರೋರು ತುಂಬ ಜನ ಇದ್ದಾರೆ ಆಯಿತಾ. ಸೊ ಈ ಥರದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಈ ಥರ ಮಾಡಿದವ್ರಿಗೆ ಒಂದು ಬ್ರ್ಯಾಂಡಾಗಿ ಕನ್ವರ್ಟ್ ಆಗೋಲ್ಲ, ಆ್ಯಂಡ್ ಅವ್ರಿಗೊಂದು ಬೆಲೆ ಸಿಗೋಲ್ಲ. ಅರ್ಥ ಆಯಿತಾ? ಸೊ ನೀವು ಯೂಟ್ಯೂಬರ್ ಆಗಬೇಕು ಅಂತಂದರೆ, ಸೊ ನಿಮ್ಮ ಫೇಸನ್ನು ತೋರಿಸ್ಬೇಕು, ಫೇಸನ್ನು ತೋರ್ಸೋಕ್ಕಾಗಿಲ್ಲ ಅಂದರೆ ನಿಮ್ಮ ಒಂದು ವಾಯ್ಸನ್ನು ಯೂಸ್ ಮಾಡಿಕೊಂಡು ಸೊ ವೀಡಿಯೋಸ್ಗಳನ್ನ ಮಾಡಬೇಕು. ಆವಾಗ ನಿಮ್ಮ ಒಂದು ಚಾನಲ್ ಬ್ರ್ಯಾಂಡ್ ಆಗುತ್ತೆ ಆಯಿತಾ. ಸೊ ನೀವು, ನಾನು ಅದೇ ಹೇಳಿದ್ನಲ್ಲ ಆವಾಗಲೇ, ಯೂಟ್ಯೂಬರ್ ಆಗೋದು ಸುಲಭ, ನಿಮ್ಮ ಚಾನಲ್ನ ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಈ ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತಾ ಇರೋರು ಎಲ್ಲೋ 1% ಜನಗಳು ಮಾತ್ರ ಗೈಸ್ ಆಯಿತಾ. ಸೊ ಆದ್ದರಿಂದ ನಾನು ಎಲ್ರಿಗೂ ಹೇಳೋದು, ನಿಮ್ಮ ಚಾನಲ್ನ ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ಬ್ರ್ಯಾಂಡಾಗಿ ನೀವು ಕನ್ವರ್ಟ್ ಮಾಡಿಕೊಂಡ್ರೆ, ಸೊ ನಿಮ್ಮ ಫೇಸ್ಗೆ ವ್ಯಾಲ್ಯೂ ಆಯಿತಾ, ನಿಮ್ಮ ಫೇಸ್ಗೆ ದುಡ್ಡು, ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಸಿಗುತ್ತೆ, ಎಲ್ಲಿಗೋ ಒಂದು ಕೊಲಾಬ್ರೇಷನ್ ಕರೀತಾರೆ, ಆ್ಯಂಡ್ ನಿಮಗೆ ಸ್ಪಾನ್ಸರ್ಶಿಪ್ಗಳು ಸಿಗುತ್ತೆ. ನೀವು ಏನನ್ನು ತೋರಿಸ್ತೇನೆ, ನೀವು ಕದ್ದು ಮುಚ್ಚಿ ಮಾಡ್ಕೊಂಡು ಎಲ್ಲ ಮಾಡ್ತಾ ಇತ್ತು ಅಂತಂದರೆ ನಿಮಗೆ ಯಾವ ಸ್ಪಾನ್ಸರ್ಸ್ಗಳು ಬರಲ್ಲ, ಯಾವ ಈವೆಂಟ್ಸ್ಗಳಿಗೂ ಕೂಡ ಕರೆಯಲ್ಲ, ಏನೂ ಕೂಡ ಮಾಡಲ್ಲ. ಸೊ ಅದರಿಂದ ಇದನ್ನು ಫೋಕಸ್ ಮಾಡಿ.
ಆಯಿತಾ, 2023 ಯೂಟ್ಯೂಬರ್ಸ್ಗಳು ಆಗಬೇಕು ಅಂದ್ಕೊಂಡಿರೋರು. ಓಕೆ, ಇದು ಒಂದು. ಆ್ಯಂಡ್ ಇದರ ಜೊತೆಗೆ ನೀವು ಒಂದು ಕಂಟೆಂಟ್ನ ಚೂಸ್ ಮಾಡ್ಕೊಳ್ಳಿ. ಯಾವ ಕಂಟೆಂಟನ್ನು ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಕಂಟೆಂಟನ್ನು ನೀವು ಚೂಸ್ ಮಾಡಿಕೊಂಡು ಅದ್ರ ಮೇಲೆ ಫೋಕಸ್ ಹೊಡೆದು ಅದ್ರ ಬಗ್ಗೆನೇ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಗೈಸ್, ಮೇನ್ ಸರ್ಚಬಲ್ ಕಂಟೆಂಟ್ಸ್ಗಳನ್ನ ನೀವು ಮಾಡಬೇಕು. ಅಂದರೆ ಲೈಫ್ ಲಾಂಗ್ ಏನೆಲ್ಲ ಸರ್ಚ್ ಆಗ್ತಾ ಇರುತ್ತೆ. ಇವಾಗ ಎಕ್ಸಾಂಪಲ್, ನೀವು ಒಂದು ಯೂಟ್ಯೂಬ್ ಟಿಪ್ಸ್ನ ನೀವು ಕೊಡ್ತೀರಾ ಅಂತಂದರೆ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಕನ್ನಡದಲ್ಲಿ ಕೊಡ್ತೀರಾ ಅಂತಂದರೆ, ಫಸ್ಟ್ ಸ್ಟೆಪ್ಪು ನೀವು ಮಾಡಬೇಕಾಗಿರೋದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಅದಾದಮೇಲೆ ಯೂಟ್ಯೂಬಲ್ಲಿ ನೀವು ಥಂಬ್ನೇಲ್ ಹಾಕೋದು ಹೇಗೆ, ಯೂಟ್ಯೂಬ್ ಚಾನಲ್ ನೇಮ್ ಇಡೋದು ಹೆಂಗೆ, ಅರ್ಥ ಆಯಿತಾ? ಈ ಥರ ಮೇನ್ ಮೇನ್ ದೇಶಮಠ ಅಂತ ಏನಂತಾರೆ ಮನೆಗೆ, ಅದನ್ನು ನೀವು ಫೋಕಸ್ ಮಾಡಿ ಅದನ್ನು ಫಸ್ಟ್ ಹೊಡಿಬೇಕು. ಆಯಿತಾ, ಆ ಥರ ವೀಡಿಯೋಸ್ಗಳನ್ನ ನೀವು ಮಾಡಿದಾಗ ನಿಮ್ಮದು ಒಂದು ದೇಶಮಠ ರೆಡಿ ಆಯಿತು. ಅದಾದಮೇಲೆ ನೀವು ಏನಾದರೂ ಮಾಡಿ, ಲೈಕ್ ಅಂದರೆ ನೀವು ಯೂಟ್ಯೂಬ್ ರಿಲೇಟೆಡಾಗಿ ಏನಾದರೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಾದರೂ ಕೊಡ್ತಾ ಹೋಗಿ, ಆಮೇಲೆ ಅದು ಒಂಥರ ಕ್ಯಾರಿ ಆನ್ ಆಗುತ್ತೆ. ನೀವು ಫಸ್ಟ್ ಬೇಸ್ಮೆಂಟ್ನ ನೀವು ಸರಿಯಾಗಿ ಮಾಡ್ಕೋಬೇಕು. ಆಯಿತಾ, ನೀವು ಯಾವಾಗ ಬೇಸನ್ನ ನೀವು ಸರಿ ಮಾಡ್ಕೊಳ್ತಿರೋ, ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ಗಳು ಲೈಫ್ ಲಾಂಗ್ ಓಡ್ತಾ ಇರ್ತವೆ. ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಇದು ಲೈಫ್ ಲಾಂಗ್ ಓಡುತ್ತೆ ನಿಮ್ಮ ಚಾನಲಲ್ಲಿ, ಅರ್ಥ ಆಯಿತಾ? ಯೂಟ್ಯೂಬಲ್ಲಿ ಅದೇ ಥರ ನೀವು ಯೂಟ್ಯೂಬಲ್ಲಿ ಥಂಬ್ನೇಲ್ ಮಾಡೋದು ಹಿಂಗೆ, ವೀಡಿಯೋ ಮಾಡಿದ್ರೆ ಅಂತಂದರೆ ಇದು ಲೈಫ್ ಲಾಂಗ್ ಓಡುತ್ತೆ. ಇದು ಯಾವುದಕ್ಕೂ ಕೂಡ ಎಂಡಿಲ್ಲ. ಅದೇ ಥರ ನೀವು ವ್ಲಾಗ್ಸ್ಗಳನ್ನ ನೀವು ಮಾಡ್ತೀರಾ ಅಂತಂದರೆ, ವ್ಲಾಗ್ಸಲ್ಲಿ ನೀವು ಎಲ್ಲಾದರೂ ಒಂದು ಲೊಕೇಶನ್ಗೆ ಹೋಗಿದ್ದಾಗ ಅದು ಒಂದು ವ್ಲಾಗ್ ಮಾಡಿದಾಗ ಅವು ಲೈಫ್ ಲಾಂಗ್ ಓಡ್ತಾ ಇರುತ್ತೆ. ಈಗ ನೀವು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಒಂದು ವ್ಲಾಗ್ ಮಾಡ್ಕೊಬಂದರೆ ಬೆಂಗಳೂರು ವ್ಲಾಗ್ ಅಂತ ಹಾಕ್ಬಿಟ್ರೆ, ಸೊ ಬೆಂಗಳೂರದಲ್ಲಿ ಓಡ್ತಾ ಇರುತ್ತೆ. ಆಯಿತಾ, ನೀವು ನಿಲ್ಲಲ್ಲ, ಅದು ಸ್ಟಾಪ್ ಇಲ್ಲ ಅದು, ಅರ್ಥ ಆಯಿತಾ? ಸೊ ಈ ಥರ ಒಂದು ಕಾನ್ಸೆಪ್ಟ್ಸ್ಗಳನ್ನ ನೀವು ಚೂಸ್ ಮಾಡಿಕೊಂಡು ಸೊ ಸರ್ಚಬಲ್ ಕಂಟೆಂಟ್ಸ್ಗಳನ್ನ ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಮಾಡ್ತಾ ಹೋಗಬೇಕು. ಆಯಿತಾ, ಈ ಸ್ಟಾರ್ಟಿಂಗ್ ಡೇಸಲ್ಲಿ ಸರ್ಚಬಲ್ ಕಂಟೆಂಟ್ಸ್ ಮಾಡಿದಾಗ ನಿಮ್ಗೆ ವ್ಯೂಸ್ ಬರಲ್ಲ, ಅರ್ಥ ಆಯಿತಾ? ಸೊ ಇವಾಗ ನೀವು ಒಂದು ಹೊಸ ಯೂಟ್ಯೂಬರ್ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದಾಗ ಯಾರೂ ಕೂಡ ನೋಡಲ್ಲ. ಓಕೆ, ಬಟ್ ನೀವು ಅದನ್ನು ನುಂಗ್ಕೋಬೇಕು, ತಲೆ ಕೆಡಿಸ್ಕೋಬಾರ್ದು. ಆಯಿತಾ, ಬೇಡ. ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ ಗೈಸ್, ಏನಂತಂದರೆ ನೀವು ಅದು ಏನು ಒಂದು ಅವಮಾನಗಳು, ಆ ಸ್ಟ್ರಗಲ್ ಏನಿರುತ್ತೆ ಅದನ್ನು ಅನುಭವಿಸ್ಬೇಕು ನೀವು. ಆಯಿತಾ, ನೀವು ಹಾಕೋ ವೀಡಿಯೋಗೆ 100 ವ್ಯೂಸೋ 200 ವ್ಯೂಸನೋ ಅಥವಾ 10 ವ್ಯೂಸೋ 20 ವ್ಯೂಸೋ ಬರ್ತಾ ಇರುತ್ತಲ್ಲ, ಅದನ್ನು ಎಂಜಾಯ್ ಮಾಡಬೇಕು ನೀವು. ಒಂದು ಚಾಲೆಂಜಾಗಿ ತಗೋಬೇಕು ಅದನ್ನು. ತಗೊಂಡಾಗಲೇ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಮಾಡಬೇಕು ಅನಿಸುತ್ತೆ. ನೀವು ಹೇಗೆ ತಮ್ಮ ಯಾರ ಕೈಲೋ ಶೇರ್ ಮಾಡಿಬಿಟ್ಟು ಯಾರ ಹತ್ರನೋ ಕೊಲ್ಯಾಬ್ ಮಾಡಿಬಿಟ್ಟು ನೀವು ಫಸ್ಟ್ ವೀಡಿಯೋಗೆ 100,000-1 ಕೋಟಿ ವ್ಯೂಸ್ ತಂದುಬಿಟ್ರೆ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ಒದ್ದಾಡಬೇಕು. ಆಯಿತಾ, ಯೂಟ್ಯೂಬರ್ಸ್ಗಳಂದ್ರೆ ಹಂಗೆ. ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಒದ್ದಾಡಿದಾಗಲೇ ನಿಮ್ಮವ್ರು ಯಾರು, ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ನಿಮ್ಮನ್ನು ಕಾಲಿಡಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಆಯಿತಾ, ನಾನು ಆದ್ದರಿಂದ ಬರುವಂಥ ಯೂಟ್ಯೂಬರ್ಸ್ಗಳಿಗೆ ಎಲ್ರಿಗೂ ಅದೇ ಹೇಳೋದು ನಿಮಗೆ, ಒದ್ದಾಡಿ ಫಸ್ಟು. ಆಯಿತಾ, ತಪ್ಪರಿಸಾಡಬೇಕು ಅವನಜ್ಜಿ, ಯಾರು ಬರಬಾರ್ದು ನಮಗೆ ಕೈ ಹಿಡಿಯೋಕ್ಕೆ. ಆವಾಗ ಎದ್ದು ಮೇಲಕ್ಕೆ ಬಂದು ನಿಂತ್ಕೊಂಡು ಆಮೇಲೆ ನಮ್ಮ ಹತ್ರ ಬರಬೇಕೆಲ್ಲ. ಅರ್ಥ ಆಯಿತಾ? ಸೊ ಈ ಥರ ನೀವು ಒಂದು ಫೋಕಸ್ನ ಇಟ್ಕೊಂಡು ಮಾಡಿ ಗೈಸ್, ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಯೂಟ್ಯೂಬರ್ ಆಗೋದಂತೂ ಪಕ್ಕ. ಓಕೆ, ಇದು ನಾನು ನಿಮಗೆ ಹೊಸ ಯೂಟ್ಯೂಬರ್ಸ್ಗಳಿಗೆ ಕೊಡ್ತಾ ಇರುವಂಥ ಕೆಲವೊಂದಷ್ಟು ಟಿಪ್ಸ್ಗಳು 2023 ಬರೋರಿಗೆ. ಯಾರಿಗಾದರೂ ಈ ಟಿಪ್ಸ್ಗಳಲ್ಲಿ ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ, ಯಾಕೆಂತಂದರೆ ನಾನು ಹೇಳುವಂಥ ಎಕ್ಸಾಂಪಲ್ಸ್ಗಳನ್ನ ಕೆಲವರು ನನಗೆ ಹೇಳ್ತಾ ಇದ್ದಾರೆ ಅಂತ ತೊಗೊಬಿಡ್ತಾರೆ. ಅಂದರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಅಂತಲೇ ತೊಗೊಬಿಡ್ತಾರೆ, ನನ್ನನ್ನು ಕೌಂಟ್ರ್ ಹೊಡಿತಾ ಇದ್ದಾನೆ ಅಂತ. ಸೊ ಆ ಥರ ಎಲ್ಲ ಇಂಟೆನ್ಷನ್ಸ್ಗಳು ಇರೋಲ್ಲ. ಈ ಥರ ನಾನು ಹೇಳಬೇಕು ಅಂದರೆ ಈ ಥರ ಎಕ್ಸಾಂಪಲ್ಸ್ ಕೊಡಲೇಬೇಕು, ಆವಾಗಲೇ ನಿಮ್ಗೆ ಈಸಿಯಾಗಿ ಅರ್ಥ ಆಗೋದು. ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಸೊ ಅಷ್ಟೇ, ಇನ್ನೇನಿಲ್ಲ ಗೈಸ್, ಒಳ್ಳೆಯದಾಗಲಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದ್ದಕ್ಕೆ. ಲವ್ ಯು ಆಲ್.